ಇನ್ನು ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಗಳಾದ ತುಂಗಭದ್ರ ಆಗಿರ್ಬೋದು ಕುಮದ್ವತಿ ಆಗಿರ್ಬೋದು ವರದಾ ಹಾಗೂ ಧರ್ಮ ನದಿ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ. ದಿನದಿಂದ ದಿನಕ್ಕೆ ಜಿಲ್ಲೆಯಲ್ಲಿ ಉಷ್ಣಾಂಶ ಹೆಚ್ಚಾಗ್ತಾ ಇದ್ದು ಜನ ಮತ್ತು ಜಾನುವಾರು ಹಾಗೆ ಕೋಳಿ ಉದ್ಯಮ ನಲುಗಿ ಹೋಗಿದೆ ಇದೀಗ ಕೋಳಿ ಸಾಕಾಣಿಕಾ ಕೇಂದ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಕೋಳಿಗಳಿದೆ ಆದರೆ ಉಷ್ಣಾಂಶ ಹೆಚ್ಚಾಗ್ತಾ ಇರೋದ್ರಿಂದ ಕೋಳಿಗಳು ಸಾಯ್ತಾ ಇದೆಯಂತೆ ಅದರ ಜೊತೆಗೆ ಮೊಟ್ಟೆಯ ಉತ್ಪಾದನೆ ಕಡಿಮೆ ಆಗ್ತದೆ ಕೋಳಿಗಳಿಗೆ ಆಹಾರ ಕೊಡೋದು ಮೇಲ್ಚವಣಿಗೆ ಸ್ಪ್ರಿಂಕ್ಲರ್ ಅಳವಡಿಸಿ ಕೋಳಿಗಳನ್ನು ರಕ್ಷಣೆ ಮಾಡ್ತಾ ಇದಾರೆ ಪಾಪ ತಾಪಮಾನಕ್ಕೆ ಕೋಳಿಗಳು ಸಾಯ್ ಇದೆ ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲಕ್ಕೆ ಅನ್ನದಾತರು ಸೇರಿದಂತೆ ಜನರು ಸಹ ತತ್ತರಿಸಿ ಹೋಗಿರುವಂತದ್ದು ಈ ಬಾರಿಯ ಉಷ್ಣಾಂಶ ಸುಮಾರು ಹಾವೇರಿ ಜಿಲ್ಲೆಯಲ್ಲಿ ಶೇಕಡಾವಾರು ಮೂವತ್ತೆಂಟರಿಂದ ನಲವತ್ತೆರಡರವರೆಗೂ ಸಹ ಉಷ್ಣಾಂಶ ದಾಖಲಾಗಿರುವಂಥದ್ದು ಹೀಗಾಗಿ ರೈತರು ಒಂದು ಕಡೆ ತತ್ತರಿಸಿ ಹೋದರೆ ಇನ್ನೂ ಕೋಳಿ ಸಾಕಾಣಿಕೆದಾರರು ಕೂಡ ಭಾಳಷ್ಟು ಈ ಬಾರಿಯ ಉಷ್ಣಾಂಶಕ್ಕೆ ಭಾಳಷ್ಟು ತತ್ತರಿಸಿ ಹೋಗಿರುವಂಥದ್ದು ನಾವು ಹಾವೇರಿಯ ಹೊರಭಾಗದಲ್ಲಿರ್ತಕ್ಕಂತಹ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿದ್ದೇವೆ ಇಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಒಂದು ಲಕ್ಷಕ್ಕೂ ಅಧಿಕ ಕೋಳಿಯನ್ನು ಸಾಕಾಣಿಕೆ ಮಾಡಲಾಗಿದೆ ಈ ಬಾರಿಯ ಒಂದು ರೀತಿಯ ಉಷ್ಣಾಂಶಕ್ಕೆ ಕೋಳಿಗಳು ಸಹ ಸಂಪೂರ್ಣವಾಗಿ ತತ್ತರಿಸಿ ಹೋಗಿರುವಂಥದ್ದರೆ ಅಧಿಕವಾದಂತಹ ಉಷ್ಣಾಂಶ ಇರೋ ಹಿನ್ನೆಲೆಯಲ್ಲಿ ಕೋಳಿಯ ಸಾಕಾಣಿಕೆ ಮಾಲೀಕರು ಏನು ಅದರ ಉಷ್ಣಾಂಶಕ್ಕೆ ತಡಲಿಕ್ಕೆ ಆಮೇಲೆ ಮೇಲ್ಛಾವಣಿಗೆ ಏನು ಸ್ಪ್ರಿಂಕ್ಲರ್ನ ಅಳವಡಿಸಿ ತಾಪಮಾನವನ್ನು ಕಡಿಮೆ ಮಾಡಿರುವಂಥದ್ದು ಏನು ಈ ಬಾರಿಯ ಬರಗಾಲ ಒಂದು ಕಡೆ ಆದರೆ ಒಂದು ಕಡೆ ಉಷ್ಣಾಂಶ ಅಧಿಕ ಬಾರಿ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಕೋಳಿಗಳು ಕೂಡ ಅವು ತಮ್ಮ ಜೀವನವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ರೀತಿ ಹರಸಾಹಸ ಪಡ್ಲಿಕ್ಕೆ ಅಂದರೆ ಕೋಳಿಗಳು ಉಷ್ಣಾಂಶ ಅಧಿಕ ಉಷ್ಣಾಂಶ ಆಗ್ತಿರೋ ಹಿನ್ನೆಲೆಯಲ್ಲಿ ಕೂಡ ಬಾಯಲ್ಲಿ ಉಸಿರಾಡಿಸುವಂತಹ ದೃಶ್ಯವನ್ನು ನಾವು ಕಾಣ್ಬೋದು ನಮ್ಮ ಜೊತೆಗೆ ಮಾಲೀಕರಿದ್ದಾರೆ ಅವರನ್ನು ಮಾತಾಡಿಸುವಂಥ